ನಮಸ್ತೆ ಗೆಳೆಯರೇ, ಕರುಚಟಿಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸಖತ್ತಾಗಿದ್ರೆ ಒಂದು ಕಟ್ಲೈಟ್ ಮಾಡ್ತಾ ಇದ್ದೀವಿ. ಇದು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ನಿಮ್ಗೆ ಕಟ್ಲೈಟ್ ಅಂತ. ಆದರೆ ಯಾವ ಕಟ್ಲೈಟ್ ಅಂತ ಗೊತ್ತಾಗಲ್ಲ. ನೋಡಿದರೆ ಚಿಕನ್ ಅಥವಾ ಫಿಶ್ ಕಟ್ಲೈಟ್ ಥರ ಇದೆ. ಆದರೆ ಇದು ಚಿಕನು ಫಿಶು ಅಲ್ಲ, ಇದು ಕೆಸುವಿನ ಗಡ್ಡೆ. ನೋಡಿ, ಕೆಸುವಿನ ಗಡ್ಡೆನ ತೊಗೊಂಡಿದ್ದೀನಿ. ಇದರಿಂದ ಅತ್ಯುತ್ತಮವಾದ ಒಂದು ಕಟ್ಲೈಟ್ ಮಾಡ್ತಾ ಇದ್ದೀವಿ. ಇದನ್ನು ಫಸ್ಟಿಗೆ ಒಂದು ಸರಿ ವಾಶ್ ಮಾಡಿ ತಗೊಳ್ಳೋಣ. ಆಮೇಲೆ ಕುಕ್ಕರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸೋಣ. ಈ ಕೆಸುವಿನ ಗಡ್ಡೆ ಚೆನ್ನಾಗಿ ಬೆಂದ ಮೇಲೆ ಇದನ್ನು ತೆಗೆದು ಸೈಡ್ಗಿಡೋಣ. ಸ್ವಲ್ಪ ತಣಿಬೇಕು ಅದು. ಒಂದು ಬೌಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕುಕ್ಕುಂಬರು, ಟೊಮೆಟೊ ಮತ್ತು ಈರುಳ್ಳಿ ತೊಗೊಂಡು ಇಟ್ಟಿದ್ದೀನಿ. ಇವಾಗ ಕೆಸುವಿನ ಗಡ್ಡೆ ತಣ್ಣಗಾದಮೇಲೆ ಸ್ವಲ್ಪ ಸಿಪ್ಪೆನೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ಇದನ್ನು ಸಿಪ್ಪೆನೆಲ್ಲ ತೆಗೆದು ನೋಡಿ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ಬೇಕು. ಇನ್ನು ನಮ್ಗೆ ಬೇಕಾಗಿರೋದು ಬ್ರೆಡ್ ಕ್ರಮ್ಸು. ಬ್ರೆಡ್ ಕ್ರಮ್ಸು ಜೊತೆ ಇದನ್ನು ಕೆಸುವಿನ ಗಡ್ಡೆನ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ನಾವು ಈ ಥರ ನೋಡಿ ಫ್ಲ್ಯಾಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಚೆನ್ನಾಗಿ ಬ್ರೆಡ್ ಕ್ರಮ್ಸ್ ಸುತ್ತ ಅದಕ್ಕೆ ಹಿಡ್ಕೊಳ್ಳೋ ಥರ ನಾವು ಹಾಕೋಬೇಕು. ಇಷ್ಟೇ ಇದರಲ್ಲಿ ಮಾಡೋ ಕೆಲಸ, ಜಾಸ್ತಿ ಏನಿಲ್ಲ. ಈ ಅದು ಕೆಸುವಿನ ಗಡ್ಡೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಸೊ ಅದರಿಂದ ಬೇರೆ ಉಪ್ಪು ಹಾಕಬೇಕಾಗಿಲ್ಲ. ಸೊ ನೋಡಿ, ಎಲ್ಲವನ್ನು ಈ ಥರ ನಾವು ರೆಡಿ ಮಾಡಿಟ್ಕೊಳ್ಳೋಣ. ಕಟ್ಲೆಟ್ ಥರ ಬ್ರೆಡ್ ಕ್ರಮ್ಸು ಮೇಯ್ನಾಗಿ ಚೆನ್ನಾಗಿರಬೇಕು, ಆಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿರೋದು. ಈ ಥರ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ. ಇನ್ನೊಂದು ಬೌಲಲ್ಲಿ ನಾವು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀವಿ. ಮೊಸರು ಜೊತೆಗೆ ನಾವು ಆಗಲೇ ಹಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕುಕ್ಕುಂಬರು, ಹಾಗೆ ಈರುಳ್ಳಿ, ಸೌತೆಕಾಯಿ ಇಷ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗಿಡೋಣ. ಇದು ಅದರ ಜೊತೆಗೆ ತಿನ್ನೋದಕ್ಕೆ ಇದನ್ನು ಸೈಡಲ್ಲಿ ಇಡೋಣ. ಇನ್ನು ಮಾಡಬೇಕಾಗಿರೋಂದರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಡಬೇಕು. ಅದು ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಂಥ ಕಟ್ಲೈಟ್ನ ಈ ಥರ ಎಣ್ಣೆಗೆ ಬಿಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ ಕಡೆಯೂ. ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು, ನಮ್ಮ ಕಟ್ಲೈಟ್ ರೆಡಿ. ನೋಡಿ, ಎಷ್ಟು ಸಿಂಪಲ್ಲಾಗಿದೆ. ಈ ಕೆಸುವಿನ ಗಡ್ಡೆ ಎಲ್ಲ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಸ್ವಲ್ಪ ತುರಿಸ್ತದೆ ಅಂತ. ಇದು ಈ ಥರ ಮಾಡಿದರೆ ಏನೂ ಆಗಲ್ಲ, ತುಂಬ ಟೇಸ್ಟಿಯಾಗಿದೆ ತಿನ್ನೋದಕ್ಕೆ. ಮಕ್ಕಳಿಗಾಗಲಿ ಯಾರಿಗೆ ಬೇಕಾದ್ರೂ ತಿನ್ಬೋದು. ಯಾವುದೇ ಥರದಲ್ಲಿ ತುರಿಕೆ ಆಗಲಿ ಏನು ಬರಲ್ಲ. ಇದು ತುಂಬ ಉತ್ತಮ, ಆರೋಗ್ಯಕ್ಕೆ ಒಳ್ಳೆಯದೇನೆ. ಇದು ತುಂಬ ವಿಟಮಿನ್ ಅದೆಲ್ಲ ಇದೆ ಇದರಲ್ಲಿ, ಆರೋಗ್ಯ ತುಂಬ ಒಳ್ಳೆಯದಿದೆ. ಸೊ ಈ ಥರ ಮಾಡಿಗಳರೆ ಈ ಥರ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗಿದೆ. ನಮ್ಗೆ ಬೇಕಾಗಿದ್ದು ಏನು, ಒಂದು ಸ್ವಲ್ಪ ಕೆಸುವಿನ ಗಡ್ಡೆ ಮತ್ತು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಕಡೆಯೂ, ಸಖತ್ತು ಕ್ರಿಸ್ಪಿ ಮತ್ತು ಸ್ಮೂತ್ ಆಗಿದೆ ಇದು ಒಳಗಡೆ. ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತೊಗೊಳ್ತಿದ್ದೀವಿ ಒಂದು ಬೌಲಲ್ಲಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಇದಿದೆ, ಯಾವುದು ನಮ್ಮ ಚಾಟ್ ಮಸಾಲ, ಚಾಟ್ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ ಮಾಡಿರೋದು. ಇದನ್ನು ನಾವು ಫ್ರೈ ಮಾಡಿ ತೆಗೆದಂಥ ಕಟ್ಲೈಟ್ ಮೇಲೆ ಈ ಥರ ಹಾಕೋಣ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನು ಆ್ಯಡ್ ಮಾಡಿದರೆ. ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಸೊ ಈ ಥರ ನೋಡಿ, ಎರಡು ಕಡೆಯೂ ಚಾಟ್ ಮಸಾಲ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸುಲಭವಾಗಿ ಸಿಂಪಲಾಗಿ ಮಾಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಡೈರೆಕ್ಟಾಗಿ ನೋಡಿ, ಕೆಲವರು ಅದರದ್ದು ಯಾವುದೇ ಡಿಶ್ ಮಾಡಿ ತಿನ್ನಲ್ಲ, ಅದು ತುರಿಸುತ್ತೆ ಅಂತ ಕೆಸುವಿನ ಗಡ್ಡೆ. ಸೊ ಈ ಥರ ಮಾಡಿದರೆ ಎಲ್ಲರೂ ತಿಂತಾರೆ, ಯಾರೂ ತಿನ್ನಲ್ಲ ಅಂತಿಲ್ಲ, ಎಲ್ಲರೂ ತಿಂತಾರೆ, ತಿನ್ನೋಕ್ಕಾಗದವ್ರೂ ತಿಂತಾರೆ. ಅಷ್ಟು ಚೆನ್ನಾಗಿದೆ, ಟೇಸ್ಟಾಗಿದೆ. ಯಾವುದೇ ಕಾರಣ ಕೆಸುವಿನ ಗಡ್ಡೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ. ನೋಡಿದರೆ ಚಿಕನ್ ಕಟ್ಲೈಟು, ಫಿಶ್ ಕಟ್ಲೈಟು ಆ ಥರ ಇದೆ, ಆಲೂ ಕಟ್ಲೈಟ್ ಥರನೂ ಇದೆ. ಸಖತ್ತಾಗಿದೆ ಗೆಳೆಯರೇ. ನೋಡಿ, ತುಂಬ ಟೇಸ್ಟಿಯಾಗಿದೆ ಇದು. ಈ ಥರ ಮಾಡಿ ನೋಡಿ. ಈ ಒಂದು ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೇ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಈ ಥರ ಒಳ್ಳೊಳ್ಳೆ ವೀಡಿಯೋನ ತಗೊಂಡ್ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ.